ಇನ್ನೊಂದು ಕಡೆ ನೂರೊಂದು ಕಡೆ ಯಡಿಯೂರಪ್ಪನವರು ಮಾಡಿದ್ದಾರೆ, ಅವರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹೇಳಿ ಭಗವಂತನಲ್ಲಿ ಹಾರೈಸ್ತೇವೆ ನಾವು. ಆದರೆ ಕ್ಯಾಬಿನೆಟನ್ನು ಬೇಗ ಮಾಡಿ ಯಾವ ಕೆಲಸವನ್ನು ಯಾವಾಗ ಮಾಡಬೇಕು ಇದಕ್ಕೆ ಅವರು ಒಳ್ಳೆ ಸಲಹೆಗಾರ ಇಟ್ಕೊಳ್ತಕ್ಕಂಥದ್ದು ಉತ್ತಮ ಅಂಥೇಳಿ ನನ್ನ ಸೂಚನೆ. ಇವತ್ತು ಜನರಿಗೆ ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ತೀರ್ಮಾನಗಳು, ಇದರಿಂದ ಬರ್ರಿ ಜುಟಿ ಹೇಳ ಬರ್ರಿ ಬರ್ರಿ, ಇದರಿಂದ ಜನರಿಗೆ ಏನು ಒಳ್ಳೆಯದಾಗಲ್ಲ. ಈಗಾಗಲೇ ಒಂದು ಕಡೆ ಬರಗಾಲ, ಒಂದು ಕಡೆ ಅನಾವೃಷ್ಟಿ, ಇವೆರಡು ಏನಿದೆ ಅಂತ ಹೇಳಿದ್ರೆ ಇದಕ್ಕೆ ಸ್ಪಂದಿಸೋದಕ್ಕೆ ಒಂದು ಪೂರ್ಣ ಪ್ರಮಾಣದ ಒಂದು ಕ್ಯಾಬಿನೆಟ್ ಬೇಕಾಗತ್ತೆ. ನನಗನ್ಸತ್ತೆ ಇನ್ನು 10ನೇ ತಾರೀಕು ಆದರೂ ಕೂಡ ಇದು ಆಗಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನಿಸ್ತಾ ಇಲ್ಲ. ಅವರು ಈ ಏನು ನಮ್ಮಿಂದ ಬಿಟ್ಟು ಹೋದಂಥ 13 ಜನ ಪತಿವರ್ತೆಯರಿದ್ದಾರೋ ಆ ಪತಿವರ್ತೆಯರ ತೀರ್ಮಾನಕ್ಕೆ ಕಾಯ್ತಾ ಇದ್ದಾರೆ ಅನ್ನಂಗೆ ಕಾಣುತ್ತೆ. ಆಗ 13 ಆದರೂ ಬಿಟ್ಟು ಒಂದು ಬಾಕಿ 20 BJPಯಲ್ಲಿ ಇರೋರಾದರೂ ಮಾಡ್ಬೋದಲ್ಲ. ನಮಗೇನಂತ ಹೇಳಿದ್ರೆ ಕಂದಾಯ ಇಲಾಖೆ ಭಾರಿ ದೊಡ್ಡದು ಮತ್ತು ಸಮಾಜ ಕಲ್ಯಾಣ ಅನೇಕ ಎಲ್ಲ ಇಲಾಖೆಗಳು ಮಹತ್ವದಂಥದ್ದು. ಇದಕ್ಕೆ ನಿರ್ಣಯ ತಗೊಳ್ತಕ್ಕಂಥ ವ್ಯಕ್ತಿ ಕುರ್ಚಿ ಮೇಲೆ ಇಲ್ಲದೆ ಇದ್ದರೆ ಅಧಿಕಾರಿಗಳು ಯಾವುದೇ ತೀರ್ಮಾನ ತಗೊಳ್ಳಲ್ಲ, ಹೆದರ್ತಾರೆ. ಕಾರಣ ಹೆದರಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇವ್ರಿಗೂ 5 ಜನರದ್ದೇ ಮೆಜಾರಿಟಿ, ಸೆಷನ್ ನಡಿಬೇಕಾದ್ರೆ 4-5 ಜನ ಬಾತ್ರೂಮಿಗೆ ಹೋದರೆ ಸರ್ಕಾರ ಬಿದ್ದೋಗುತ್ತೆ. ಸೊ ಹಾಗಾಗಿ ಇವರು ತಾರಾತುರಿಯಲ್ಲಿ ಇದನ್ನು ಮಾಡಿದ್ರು, ಅವ್ರ ಇಚ್ಛೆ, ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ರಾಜ್ಯವನ್ನು ನನಗನ್ಸತ್ತೆ 2020ಕ್ಕೆ ಮತ್ತೆ ಪುನಃ ಅಸೆಂಬ್ಲಿ ಚುನಾವಣೆ ಬರ್ಬೋದು ಅನ್ನಕ್ಕಂಥ ಸೂಚನೆಗಳು ಕಾಣ್ತಾ ಇದ್ದಾವೆ. ಯಾಕಂದರೆ ಈಗ 17 ಎಲೆಕ್ಷನ್ ಈಗಲೇ ಮಾಡ್ತಾರೋ ಇಲ್ಲ ಇನ್ನು 6 ತಿಂಗಳಾಗತ್ತೋ, ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅದು ಕೂಡ ಇನ್ನೂ ಅಲ್ಲೋಲ್ ಕಲ್ಲೋಲವಾದಂಥದ್ದು. ಆದರೆ ದುರ್ದೈವ ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದಾಗಿತ್ತು. ಇದನ್ನು ಫಸ್ಟಿಂದಲೇ BJPಯವರು ಮಾಡ್ಕೊಂಡು ಬಂದರು. ಇದು ಇವತ್ತು ಪುನಃ ಮತ್ತೆ 2ನೇ ಸಲ 3ನೇ ಸಲ ಮಾಡಿದ್ದಾರೆ. ಅವರಿಗೆ ಅನಿಸತ್ತೆ ಈಗ ಏನಾಗತ್ತೆ ಏನು ಅಂತ ಹೇಳಿದ್ರು. ಸೊ ನಾನು ಹೆಚ್ಚೇನು ಹೇಳಲಾರ್ದೆ ಮುಂದೆ ವಿಧಾನಸಭೆ ವಿಧಾನ ಪರಿಷತ್ತಿನ ಕಲಾಪಗಳು ನಡೆದಾಗ ನಾವು ಸಕ್ರಿಯವಾಗಿ ಜನರ ಮುಂದೆ ಹೋಗಿ ನಡೆದಂಥ ವಿಚಾರಗಳನ್ನು ವಿದ್ಯಮಾನಗಳನ್ನು ಜನರ ಎದುರಿಗೆ ಇಡ್ತೇವೆ. ಅಲ್ಟಿಮೇಟಾಗಿ ತೀರ್ಮಾನ ಮಾಡ್ತಕ್ಕಂಥ ಜನತಾ ನ್ಯಾಯಾಲಯ, ನಮ್ಮನ್ನು ಗೆಲ್ಲಿಸ್ತಾರೋ ನಮ್ಮನ್ನು ಸೋಲಿಸ್ತಾರೋ BJPಯವರು ಮಾಡಿರೋದು ಸರಿ ಇದೆಯೋ ಸರಿ ಇಲ್ವೋ ಜನರು ತೀರ್ಮಾನ ಮಾಡ್ತಕ್ಕಂಥದ್ದು, ಜನ ತೀರ್ಮಾನ ತಗೋತಾರೆ ಅನ್ನಕ್ಕಂಥ ವಿಶ್ವಾಸ ನನಗಿದೆ. ಇನ್ನು ನೀವೇನಾದ್ರಿಂದ ಕೇಳ್ಬೋದು. ರಾಜಕಾರಣ ಮಾಡಲ್ಲ ಅಂತ ಹೇಳಿದರು, ಆರಂಭದಿಂದಲೇ ಶುರು ಮಾಡಿದಾನೆ ಅಂತ ಅನ್ಸುತ್ತೆ ಟಿಪ್ಪು ಜಯಂತಿಯಿಂದಾಗಿ. ಸಿ ಇದು ನನಗನ್ಸುತ್ತೆ ಯಡಿಯೂರಪ್ಪನವರು ಮಾಡೋದಕ್ಕಿಂತ ಅವ್ರ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ಯಾಕಂದರೆ ಯಡಿಯೂರಪ್ಪನವರು ವ್ಯಕ್ತಿಗತವಾಗಿ ನನಗೆ ಚೆನ್ನಾಗಿ ಗೊತ್ತು. ಯಾರೂ ಕೂಡ ವೀರಶೈವ ಸಮಾಜ ಲಿಂಗಾಯತ ಸಮಾಜದಲ್ಲಿ ಬಂದಂಥವರು ಒಂದು ಈರಾ ಪೀರಾ ಇತಿಹಾಸ ಇದೆ. ಇವೆಲ್ಲ ಸಮಾಜಗಳನ್ನು ಜೊತೆಗೆ ತೊಗೊಂಡು ಹೋಗ್ತಕ್ಕಂಥ ಸಮಾಜ ಲಿಂಗಾಯತ ಸಮಾಜ. ಅದರ ಮೂಲ ಕ್ರಾಂತಿವಾದಿ ಭಕ್ತ ಭಂಡಾರಿ ಬಸವಣ್ಣವರು, ಸಮಗಾರ ಹರಳಯ್ಯ, ಮಾದಾರ ಚೆನ್ನಯ್ಯ, ಅವನಮ್ಮ ಅಣ್ಣಯ್ಯ, ಓ ಎಂದು ಕೂಗಿರಿ ಕೂಡಲ ಸಂಗಯ್ಯ ಅಂತ ಕೂಗದಂಥ ಬಸವ ಕುಲದಿಂದ ಬಂದಂಥವ್ರು ಶ್ರೀಮಾನ್ ಯಡಿಯೂರಪ್ಪನವರು. ಇವತ್ತು ಅವರೇ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ, ಟಿಪ್ಪು ಜಯಂತಿಯನ್ನು ಆಚರಣೆ ಅವರೇ ಮಾಡಿದ್ದಾರೆ ಮತ್ತು ಜಗದೀಶ್ ಶೆಟ್ಟರು ಆಚರಣೆ ಮಾಡಿದ್ದಾರೆ. ಪುಸ್ತಕದಲ್ಲಿ ಟಿಪ್ಪು ಸುಲ್ತಾನರ ಬಗ್ಗೆ ಜಗದೀಶ್ ಶೆಟ್ಟರು ಮುನ್ನಡಿ ಬರೆದಿದ್ದಾರೆ. ಅದಾದರೂ ಕೂಡ ಸಂಘ ಪರಿವಾರ ತೀರ್ಮಾನೋ ಯಾರ ತೀರ್ಮಾನನೋ ಗೊತ್ತಿಲ್ಲ, ಮಾಡಿದ್ದಾರೆ, ನಮಗೆ ಅದರಿಂದ ಬೇಸರ ಇಲ್ಲ.
ನಿಮಗೆ ಹೇಳೋದಾದರೆ ಈ ಜಯಂತಿ ಮೆರವಣಿಗೆ ನಾನು ಮುಂಚೆಲೂ ಇದಕ್ಕೆ ನಾನು ಒಪ್ಪದವನಲ್ಲ. ಇಸ್ಲಾಂ ಧರ್ಮದಲ್ಲಿ ಮೆರವಣಿಗೆ ಮಾಡೋದು, ಫೋಟೋಕ್ಕೆ ಹಾರ ಹಾಕ್ಕೊಂಡು ಬಾಜ ಬಾರಿಸ್ಕೊಂಡು ಹೋಗುವಂಥದ್ದು ಇಸ್ಲಾಂ ಧರ್ಮದಲ್ಲಿ ಇಲ್ಲ. ಜಯಂತಿ ಅಂದರೆ ಏನು? ಒಂದು ಒಳ್ಳೆಯ ಜಾಗದಲ್ಲಿ ಸಜ್ಜನರನ್ನು ಕರೆಸಿ ಆ ವ್ಯಕ್ತಿಯ ಬಗ್ಗೆ ಗುಣಗಾನ ಮಾಡಿ ಬಡವರಿಗೆ ಸಹಾಯ ಮಾಡಿ, ಬಡ ಮಕ್ಕಳಿಗೆ ಬಟ್ಟೆ ಹಂಚೋದು, ಬಡವರಿಗೆ ಊಟ ಹಾಕೋದು, ಆಸ್ಪತ್ರೆಯಲ್ಲಿರ್ತಕ್ಕಂಥವರಿಗೆ ಔಷಧಿ ಕೊಡ್ತಕ್ಕಂಥದ್ದು, ಮತ್ತು ಖುರಾನ್ ಪಠಣ ಮಾಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಪರಮಾತ್ಮ ಇಂಥ ಒಂದು ಒಳ್ಳೆಯ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ನಿಮ್ಗೆ ಕೊಟ್ಟಿದ್ದೆ, ಇವತ್ತು ಅವರಿಲ್ಲ, ಅವ್ರಿಗಿನ್ನೂ ಈ ಲೋಕದಲ್ಲಿ ಇನ್ನೂ ಶಾಂತಿ ಮತ್ತು ಅವ್ರ ಸ್ಥಾನಮಾನಗಳನ್ನು ನೀನು ಏರಿಸ್ಕೊಡು ಅಂತ ಹೇಳ್ತಕ್ಕಂಥದ್ದೇ ಜಯಂತಿ. ಈಗ ಅದು ಬಿಟ್ಟುಬಿಟ್ಟು ಬೇರೆ ಅದು ದೊಡ್ಡ ಗಲಾಟೆ ಅದಕ್ಕೆ ಅವಕಾಶವೂ ಇಲ್ಲ ನಮ್ಮಲ್ಲಿ. ನೀವು ಟಿಪ್ಪು ಸುಲ್ತಾನ್ ಕೇವಲ ಒಂದು ಇಸ್ಲಾಂ ಧರ್ಮಕ್ಕೆ ಸೀಮಿತ ಮಾಡ್ತಾ ಇದ್ದಾರೆ ಅಂತ? ನೋ, ಇಸ್ಲಾಂ ಅಲ್ಲ, ಜಯಂತಿ ಹಿಂದೂಗಳಿಗೆ. ಅದಕ್ಕೆ ನಾನು ಹೇಳಿದೆ, ಟಿಪ್ಪು ಸುಲ್ತಾನರ ಜಯಂತಿ ಮಾಡ್ಬೇಕಾದ್ರೆ ಶೃಂಗೇರಿ ಸ್ವಾಮಿಗಳನ್ನು ಕರೆಸಿ ಎಂದೆ. ಶಾರದಾ ಪೀಠವನ್ನು ಉಳಿಸಿದವರೇ ಟಿಪ್ಪು ಸುಲ್ತಾನರು. TV9ನಲ್ಲಿ ಕಳೆದ ವರ್ಷ ಒಂದು ಕಾರ್ಯಕ್ರಮ ಬಂದಿತ್ತು, 3/4 ಗಂಟೆ, ಟಿಪ್ಪು ಸುಲ್ತಾನರ ಬಗ್ಗೆ. ಆ ಕಾರ್ಯಕ್ರಮನ ನೀವೆಲ್ಲರೂ ನೋಡಿದರೆ ನಿಮಗೆ ಅರ್ಥವಾಗುತ್ತೆ ಟಿಪ್ಪು ಸುಲ್ತಾನ್ ಎಂಥವ್ರು ಅಂತ. ಅಲ್ಲಿ ಆ ಮಠ ಸ್ಥಾಪನೆ ಮಾಡಿದ್ದಲ್ಲದೆ ಗೋಗಳನ್ನು ದಾನ ಮಾಡ್ತಾರೆ, ಮತ್ತು ಪ್ರತಿನಿತ್ಯ 1,000 ಬಡ ಬ್ರಾಹ್ಮಣಿಗೆ ದಾಸೋಹದ ವ್ಯವಸ್ಥೆ ಮಾಡ್ತಾರೆ. ಕೊಪ್ಪದಲ್ಲಿರ್ತಕ್ಕಂಥ ಅಡ್ಮಿನಿಸ್ಟ್ರೇಟರ್ ಜಾಫರ್ ತಹಸೀಲ್ದಾರರು ಅವರು ಅದರ ಮೇಲ್ವಿಚಾರಕರಾಗ್ತಾರೆ. ಇದು ನಾನು ಹೇಳೋದಲ್ಲ, ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರು ಶೃಂಗೇರಿಯಲ್ಲಿರ್ತಕ್ಕಂಥ ತಾಮ್ರಪತ್ರದ ಗರಿಗಳ ಮೇಲೆ ಬರೆದಿರ್ತಕ್ಕಂಥ ಲೇಖನಗಳನ್ನು ಉದ್ಧರಿಸಿ ಅವರೇನಿದೆ ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನರ ಬಗ್ಗೆ ಹೇಳ್ತಾರೆ. ಅದೇ ರೀತಿ ಇವತ್ತು ಕೂಡ ನೀವು ನಂಜನಗೂಡಲ್ಲಿ ಹೋಗಿ ಒಂದು ಪಚ್ಚ ಕರ್ಪೂರವನ್ನು ಟಿಪ್ಪು ಸುಲ್ತಾನರು ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಇವತ್ತು ಕೂಡ ಆ ಕರ್ಪೂರಕ್ಕೆ ಆರತಿ ಮಾಡಿ ಆಮೇಲೆ ನಂಜುಂಡೇಶ್ವರನಿಗೆ ಆರತಿ ಮಾಡ್ತಾರೆ. ಅದೇ ರೀತಿ ಮೇಲ್ಕೋಟೆಯಲ್ಲಿರ್ತಕ್ಕಂಥ ವೈರ್ಮುಡಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಟಿಪ್ಪು ಸುಲ್ತಾನರು ಏನು ಮಾಡಿದರು, ಅದೇ ರೀತಿ ಇವತ್ತಿನ ದಿವಸ ಒಂದು ಇತಿಹಾಸ ಇದೆ, ಒಂದು ಇತಿಹಾಸ ಇದೆ. ದುರ್ದೈವ ರಾಜಕೀಯಕ್ಕೋಸ್ಕರವಾಗಿ ಈಗ ನಮ್ಮ ಮೇಲೆ ಹೇಳೋಕ್ಕೆ ಅವ್ರಿಗೆ ಏನೂ ಇಲ್ಲ, BJP ಅವರಿಗೆ ಗಲಾಟೆ ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ಒಂದು ಅಸ್ತ್ರ ಬೇಕು, ಇದನ್ನು ಇವತ್ತು ಉಪಯೋಗಿಸ್ಕೊಂಡಿದ್ದಾರೆ. ಇನ್ನು ಎರಡನೇದು ಗೋ ಹತ್ಯೆ ಬಗ್ಗೆ ಅವರೊಂದು ಕಾನೂನು ತಂದಿದ್ದಾರೆ, ಭಾರಿ ಸಂತೋಷ ಗೋವಾ ಬಗ್ಗೆ ನೀವು ಮಾಡಿರ್ತಕ್ಕಂಥದ್ದು. ಆದರೆ ಗೋವಾದಲ್ಲಿ BJP ಸರ್ಕಾರ ಇದೆ, ಅಲ್ಲಿ ಗೋ ಹತ್ಯೆ ಯಾಕೆ ಮಾಡಲಿಲ್ಲ, ಅಲ್ಲಿ ನಿಮ್ಮ ಮೌ ಅಲ್ವೇನ ಚಿಗವಾನ, ಮಿಜೋರಾಮಲ್ಲಿ ಯಾಕೆ ಮಾಡಲಿಲ್ಲ, ಎಲ್ಲಿ ಜನ ಬಲವಾಗಿಲ್ವೋ ಎದುರಿಸೋಕ್ಕೆ ಅಲ್ಲಿ ನೀವು ಆ ಕಾನೂನು ತರ್ತೀರಿ. ಗೋವಾದಲ್ಲಿ ಇರ್ತಕ್ಕಂಥ ಸಣ್ಣ ರಾಜ್ಯ, ಗೋವಾ ಚೀಫ್ ಮಿನಿಸ್ಟರ್ ಹೇಳಿದ್ರು ಐ ವಿಲ್ ನಾಟ್ ಬ್ಯಾನ್ ಅಂತೇಳಿ. ಒಂದು ಎರಡನೇದು, ಮೋದಿ ಬಂದ ಮೇಲೆ 30,000 ಇದ್ದಂಥ ಎಕ್ಸ್ಪೋರ್ಟು ಈಗ 36,000 ಕೋಟಿ ಆಗಿದೆ. ಇಲ್ಲಿರೋದನ್ನು ಕುಯ್ದು ದುಬೈಲಿರೋರು ತಿನ್ನಿ, ಇಲ್ಲಿರೋರು ತಿನ್ನಬೇಡಿ ಅಂದರೆ ಏನರ್ಥ? ಅಂದರೆ ನಿಮಗೆ ಡಾಲರ್ ಸಿಗತ್ತೆ ಅಂದರೆ ಯಾರಿಗೆ ಬೇಕಾದ್ರೂ ನೀವು ಮಾರಕ್ಕೆ ತಯಾರಾಗಿದ್ದೀರಿ ಅನ್ನೋಕ್ಕಂಥದ್ದು. ಆಯಿತು, ಈ ಕೌನ್ಸಿಲ್ ಬಂತು ಅಂತ ಹೇಳಿದ್ರೆ ನಾನು ಫಸ್ಟ್ ಒಂದು ಸಮಸ್ಯೆನ ಎತ್ತುತ್ತಾ ಇದ್ದೀನಿ. ನಾನೊಬ್ಬ ರೈತ, ನನ್ನ ಹತ್ರ ಒಂದು ಹಸು ಇದೆ, ಹಾಲು ಕೊಡ್ತಾ ಇತ್ತು, ಈಗ ಹಾಲು ನಿಲ್ಲಿಸ್ಬಿಡ್ತು, ನಾನು ಬೇರೆ ಹಸು ತೊಗೋಬೇಕು, ಏನು ಮಾಡಬೇಕು? ಈ ಹಸು ಮಾರಿದ್ರೆ ಅರ್ಧ ದುಡ್ಡು ಬರ್ತಿತ್ತು, ಅರ್ಧ ದುಡ್ಡು ಹಾಕಿ ನಾನು ಹೊಸ ಹಸು ತೊಗೋತಾ ಇದ್ದೆ. ಈಗ ಮಾರಕ್ಕೆ ಅವಕಾಶ ಇಲ್ಲದಿರೋದ್ರಿಂದ ದಯವಿಟ್ಟು ಶ್ರೀಮಾನ್ ಯಡಿಯೂರಪ್ಪನವರು ಬಜೆಟ್ನಲ್ಲಿ ರೈತರ ಹತ್ರ ಬಂಜಿಯಾಗಿರ್ತಕ್ಕಂಥ ಹಸುಗಳು ಮತ್ತು ದುಡಿಯೋಕ್ಕೆ ಶಕ್ತಿ ಇಲ್ಲದಿರ್ತಕ್ಕಂಥ ದನಗಳು ಇದನ್ನು ಖರೀದಿ ಮಾಡ್ತಕ್ಕಂಥದಕ್ಕೆ ಬಜೆಟ್ ಪ್ರಾವಿಷನ್ ಇಡಬೇಕು. ಅದಕ್ಕೆ ನಾವು ರೈತರ ಪರವಾಗಿ ದೊಡ್ಡ ಚಳವಳಿಯನ್ನೇ ಮಾಡ್ತೀವಿ. ಇವತ್ತು ನೀವು ರೈತರಿಗೇನಿದೆ ಅಂದರೆ ಸಾಯ್ತಾ ಇದ್ದಾರೆ, ನನ್ನ ಆರ್ಥಿಕತೆ ಅಂದ ಮೇಲೆ ನೀವು ದೊಡ್ಡ ದಿನ ಒಂದು 5-10 ಲೀಟ್ರ್ ಹಾಲು ಮಾರ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೆ. ಇವತ್ತು ಆ ಹಸು ಹಾಲು ಕೊಡೋದು ನಿಲ್ಲಿಸ್ಬಿಡ್ತು, ಈ ಹಸು ನಾನು ಮಾರಂಗಿಲ್ಲ, ಊರಲ್ಲಿ ಗೋಮಾಳ ಇಲ್ಲ, ಹುಲ್ಲು ಹಾಕೋಕ್ಕೆ ದುಡ್ಡಿಲ್ಲ, ನಾನೇ ಜೀವನ ಮಾಡ್ತಕ್ಕಂಥ ಸೊಸೈಟಿಯಲ್ಲಿ ಸಿದ್ದರಾಮಯ್ಯ ಕೊಟ್ಟರು ಅಕ್ಕಿ ತೊಗೊಂಬಂದು ತಿಂದು ನಾನು ಎರಡೊತ್ತು ತಿಂತಾ ಇದ್ದೀನಿ, ಇವತ್ತು ನನಗೆ ಹಸುಗೂ ಕೂಡ ನೀನೇ ತೊಗೊಂಬ ಅಂತ ಹೇಳಿದ್ರೆ ಆಗಲ್ಲ. ಅದಕ್ಕೆ ನೀವು ಗೋವನ್ನು ಸಾಕೋದು ಬೇಡ, ನಮ್ಮದು ಏನು ಅರ್ಧ ದುಡ್ಡಿದೆ, ಒಂದು ಖರೀದಿ ಮಾಡ್ಬೇಕಾದ್ರೆ 20,000 ರೂಪಾಯಿ ಹಸು ಆಗುತ್ತೆ, ಹಾಲಿಲ್ದಿರೋ ಹಸು ಅಂದರೆ 10,000 ರೂಪಾಯಿ, 10,000 ರೂಪಾಯಿ ಕೊಟ್ಬಿಡಿ,
ಈ ಹಸು ತಗೊಂಡಾಗ ನಿಮ್ಮ ಅವ್ವನ್ ನೀವೇ ಸಾಕ್ಕೊಡ್ರಿ, ನಮಗೆ ರೈತರಿಗೆ ಬಿಟ್ಟುಬಿಡ್ರಿ, ನಾವು ಬೇರೆ ತಾಯಿನ ತಂದು ನಾವೇನಿದೆ ಅಂತಂತ ಹೇಳಿದ್ರೆ ನಮ್ಮ ಜೀವನವನ್ನು ನಾವು ನಡೆಸ್ಕೊಡ್ತೀವಿ.